ಕೆರವೇ ಕ್ಷಣಗಳಲ್ಲಿ ಹಳ್ಳಿ ಕಾರ್ನ ಅಂಡ್ ಇಲ್ಲಿ ಸ್ಕೋರರ್ ಎಲ್ಲಿದ್ದೀರಾ ವೈಡ್ ಇದೆ ವೈಡ್ ಇದೆ ಬನ್ನಿ ಕಂಟಿನ್ಯೂ ಮಾಡಿ ಮ್ಯಾಚ್ ಕಂಟಿನ್ಯೂ ಮಾಡಿ ಇದು ಸಿಂಗಲ್ಸ್ ಅನ್ನ ಪಡ್ಕೊಳ್ತಾರೆ ಓಟ ಬರ್ತಾ ಇದೆ ವಿಚಿ ಸ್ಟ್ರೈಕ್ನಲ್ಲಿ ಮನುನಾ

బల్ వేడి ప్రయత్న సింగల్స్ అడి ప్రయత్న ఇరూ కూడా కట్ ఆక్తిరోదు బౌలరు వినోదు రన్న బిట్కొడ్తాయి గ్యాప్ అంత ఇవగా ఒ రు strike Nelly gap photo bullet that a dog or the extra covers Ali Bamba toe ball a boundary not talk about Ray and total moves on to now a

ಮಲ್ಲಿ ಇಲ್ಲಿ ಸಿಂಗಲ್ಸ್ ಕನೆಕ್ಟ್ ಒಂದು ಸಿಂಗಲ್ ಬಿಡ್ತಾ ಹೊಡೆಯುವಂತಿಲ್ಲ ಇವಾಗ ಹದಿನೇಳಕ್ಕೆ ಇಪ್ಪತ್ತು ಕ್ಯಾನ್ಸಲ್ ಕೇವಲ ಒಂದು ರನ್ ಹದಿನೇಳಕ್ಕೆ ಇಪ್ಪತ್ತು ಇಡೀ ಮೈದಾನಕ್ಕೆ ಕೇಳಿಸ್ತಾ ಇದೆ ಮಲ್ಲಿ ಧ್ವನಿ ಫೀಲ್ಡ್ ಆಗ್ತಿದೆ ಬೌಂಡ್ರಿನ ತಡೆಯಕ್ಕಾಗಲ್ಲ ಬೌಂಡ್ರಿ ತಡೆಯಕ್ಕಾಗಲ್ಲ ಕೀರ್ತಿ ಪ್ರಯತ್ನ ಪಟ್ರು ಬಹುಶಃ ಕೀರ್ತಿಗೆ ಏನಾಗಿಲ್ಲ ಅನ್ಸುತ್ತೆ ಇನ್ನೊಂದಡಿ ಮುಂದೆ ಬಂದಿದೆ ಆಗ್ತಾ ಇತ್ತು ಇಲ್ಲಿ

ಬಂಟು ಓಟ ಬೇಕಾಗಿದೆ ಓಟ ಬ್ಯಾಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ಓಡ್ತೀನಿ ಅಂತ ಹೊಡಿದ್ದು ಅಭಿಮಾನಿಗಳೆಲ್ಲರೂ ಚಪ್ಪಾಳೆ ಹೊಡಿಬೇಕಲ್ವಾ ಏ ಸುಮ್ಮನೆ ಓಡಿ ಆಕ್ಟಿವೇಟ್ ಆಗ್ರಪ್ಪ ಚಳಿ ಆಗಲ್ಲ ಓಡಿರಪ್ಪ ಚಪ್ಪಾಳೆ ಮತ್ತೊಂದು ಅದ್ಭುತವಾದ ದಡ್ಡಿಲ್ ರಾ ಜೂ ಬೆಂಕಿ ಚೆಂಡು ಮತ್ತೆ ರಾಜು ಬಾಲ್ ಪೀಸ್ ಲಾಸ್ಟ್ ಟೂ ಬಾಲ್ಸ್ ಅಂತಿಮ ಎರಡು ಚೆಂಡುಗಳು ರಾಜು ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ನೆಟ್ಟನೇರ ರಾಜು ಕೈಗೆ ಬಿಡ್ತಾ ಇಲ್ಲ ರೋಟಾನ ಡಾಟ್ ಬಾಲ್ ಆಗ್ತಾ ಇದೆ ಮಲ್ಲಿ ಸುಮ್ಮನೆ ಇಲ್ಲಿ ಇದು ಕ್ಯಾಪ್ ನೇರವಾಗಿ ನನ್ನ ಕಡೆಗೆ ಹೊರಡಿರೋದು ಕವರ್ಸ್ ಅಲ್ಲಿ ನಿಂತಿದ್ವಿ ಮಿಡ್ಸ್ पे टाकते थे डायरेक्ट हिट टाकತಿದೆ ಆಘಾತ ಆಗ್ತಿದೆ ವಿಕೆಟ್ ಆಗಾತ ಔರ್ ಮುಕ್ತಾಯ ಬಹುಶಃ ಮನು ಬೆಳಿಗ್ಗೆಯಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಪ್ಪಗಿದ್ರು ಇವಾಗ ನೋಡಿ ಅವರ ಮುಖದಲ್ಲೇ ಗೊತ್ತಾಗುತ್ತೆ ಅಗ್ರಶನ್ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಗೆಲುವು ಬೇಕಾಗಿ ಹತ್ತರನ್ನು ಹನ್ನೆರಡಕ್ಕೆ ಇವಾಗ ಹತ್ತರ ಅವಶ್ಯಕ ಹನ್ನೆರಡಕ್ಕೆ ಹತ್ತು ಬರ್ತಾ ಇದಾರೆ ಪಟಾಕಿ ಅಂತಹ ವ್ಯಕ್ತಿ ಬರ್ತಾ ಇರೋದು ಸಂತೋಷ ಹಳ್ಳಿ ಕಾರ್ನ ಹೊಡಿಯಾ ಹಳ್ಳಿ ಕಾರ್ನ ಹೊಡಿಯ ಸಂತೋಷ್ ಬರ್ತಾ ಇರೋದು ಹಳ್ಳಿಕಾರ ಹಸಿಗಳು ನಮಗೆ ಸಿಗಬೇಕು ಅಂದ್ರೆ ಮೈಸೂರು ತುಮಕೂರು ಮೈಸೂರು ತುಮಕೂರು ಮಂಡ್ಯ ಚಿತ್ರದುರ್ಗ ಈ ಕಡೆನೆ ಸಿಗೋದು ಭಾರತದಲ್ಲಿ ಬಿಟ್ರೆ ಅದರಲ್ಲೂ ಸೌತ್ ಕರ್ನಾಟಕದಲ್ಲಿ ಬಿಟ್ರೆ ಎಲ್ಲೂ ಸಿಗಲ್ಲ ಹಳ್ಳಿಕಾರ ಹಸು ಹಳ್ಳಿಕಾರ ಹಸುವಿನ ಒಡೆಯರು ಇವರು ಬರ್ತಾ ಇರೋದು ಪಟಾಕಿ ಶಬ್ದ ಅಬ್ಬರ ಆಗ್ತಾ ಇದೆ ಇಲ್ಲಿ ಸಿಡಿಲಬ್ಬರದ ದೀಪಾವಳಿ ಹಬ್ಬನ ನಾವು ನೋಡ್ತಾ ಇರೋದು ಇದು ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಸೀಸನ್ ತ್ರೀ ಹತ್ತಕ್ಕೆ ಎಷ್ಟಪ್ಪ ಹನ್ನೆರಡಕ್ಕೆ ಹನ್ನೆರಡ ಕತ್ತು ಯಾರಿಗ ಆಪತ್ತು ಯಾರಿಗೆ ಪಂದ್ಯದಲ್ಲಿ ಗಮ್ಮತ್ತು ಪಿಕೆ ಮೊಬೈಲ್ ತಗೊಂಡ್ ಬಂದಿಂದು ಕಾಮೆಂಟೇಟರ್ ಪಿ ಕೆ ಅವರ ಫೋಟೋಗೆ ಜಾಯಿನ್ ಆಗ್ಬೇಕಾ ವರ್ತೂರ್ ಸಂತೋಷ್ ಅವರು ಹಳ್ಳಿ ಖಾರಾವಡಿಯ ಬರ್ತಾ ಇರೋದು ಅಭಿಮಾನಿಗಳೆಲ್ಲರೂ ಕೂಡ ಮತ್ತೆ ಸೆಲ್ಫಿ ಬೋರ್ಡ್ಗೆ ಹೋಗಿರೋದು ಎಲ್ರೂ ಕೂಡ ಕುತೂಹಲ ಅಂಡ್ ಎಲ್ಲರೂ ಕೂಡ ಅಭಿಮಾನದ ಅಪ್ಪುಗೆಯ ಫೋಟೋ ಸಂಪಾದನೆ ಅಂದ್ರೆ ಇದೆ ನೋಡಿ ಅಭಿಮಾನಿಗಳ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳ್ತಿರೋದು ಸಿ ಸಿ ಎಚ್ ಹಳ್ಳಿಕ ಹೊಡೆಯ ಜೈ ಹಳ್ಳಿಕಾ ಜೈ ವರ್ತುರ್ ಸಂತೋಷ್ ಅವರೇ ಸ್ವಾಗತ ಸುಸ್ವಾಗತ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬಕ್ಕೆ ಸೊ ಎಲ್ಲಾ ಅಭಿಮಾನಿಗಳು ಎಲ್ಲ ವೀಕ್ಷಕರು ಜೋರಾದ ಕರತಾಳಗಳೊಂದಿಗೆ ಸ್ವಾಗತಿಸೋಣ ನಮ್ಮ ಹೆಮ್ಮೆಯ ಕನ್ನಡಿಗ ಒರ್ತೂರು ಸಂತೋಷ್ ಅವರಿಗೆ ಅಭಿಮಾನದ ಹಪ್ಪುಗೆಯ ಎಲ್ಲರನ್ನ ಮಾತಾಡಿಸುವಂತ ಪ್ರಯತ್ನ ಸೆಲ್ಫಿಗಳಿಗೆ ಬೇಜಾರೆ ಮಾಡ್ಕೊಳ್ಳಲ್ಲ ನಮ್ಮ ವರ್ತೂರು ಸಂತೋಷರು ಬಿಗ್ ಬಾಸ್ ಖ್ಯಾತಿಯ ಹಳ್ಳಿ ಕಾರ ಈ ಹಳ್ಳಿಕಾರ ತಳಿಗಳನ್ನು ಉಳಿಸ್ಬೇಕು ಈ ಹಳ್ಳಿಕಾರ ಹಸುಗಳು ಬೆಂಗಳೂರು ರಾಮನಗರ ಮಂಡ್ಯ ಮೈಸೂರು ಚಿತ್ರದುರ್ಗ ತುಮಕೂರು ಈ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ತವೆ ಇಂತಹ ಒಂದು ತಳಿಯನ್ನ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಬೆಂಗಳೂರಿನ ವರ್ತೂರಿನ ಮನೆ ಮಗ ಮಾಡ್ತಾ ಇರೋದು ಆ ಕೆಲಸಕ್ಕೆ ಹಳ್ಳಿಕಾರ ಒಡೆಯ ನಮ್ಮೂರಿನ ಹೊಡೆಯ ವರ್ತೂರು ಸಂತೋಷ್ ಅವರಿಗೆ ಪ್ರೀತಿಯ ಅಭಿಮಾನದ ಸ್ವಾಗತ ಸುಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೀವಿ ನಮ್ಮ ಸಿ ಸಿ ಎಚ್ಗೆ ಸರ್ ನಮ್ಮ ವೇದಿಕೆ ಸ್ವಲ್ಪ ವೆಯ್ಟ್ ಆಗುತ್ತೆ ಆ ವೇದಿಕೆಯ ಮೇಲೆ ಸ್ವಲ್ಪ ಎಲ್ಲರೂ ಕೂಡ ಜಾಗವನ್ನ ಮಾಡಿಕೊಡಿ ನಿಮ್ಮೆಲ್ಲರ ಜೊತೆಗೆ ಸೆಲ್ಫಿಗೆ ಜಾಯಿನ್ ಆಗ್ತಾರೆ ಬಹುಶಃ ನಾನು ಮಾತು ಕೇಳಿಸ್ತಾ ಇದೆ ಅನ್ಸ್ಕೊಂತೀನಿ ಯಾರು ಕೂಡ ವೇದಿಕೆಯನ್ನು ಹತ್ತಬೇಡಿ ವೇದಿಕೆಯಿಂದ ಎಲ್ಲರೂ ತಿರುವಾಗಿ ಸ್ವಲ್ಪ ಜಾಗ ಮಾಡಿಕೊಡಿ ಬರ್ತಾರೆ ನಿಮ್ಮ ಜೊತೆಗೆ ಸೆಲ್ಫಿಕ್ಸೆಗೆ ಅಪ್ಪು ಬಾಸ್ ಅವರಿಗೆ ಪ್ರೀತಿಯ ಅಪ್ಪುಗೆ ಕೊಟ್ಟಿರೋದು ಹಳ್ಳಿ ಕಾರ್ನ ಒಡಿಯ ಒತ್ತೂರು ಸಂತೋಷ ಅವ್ರಿಗೆ ವರ್ತೂರು ಸಂತೋಷ್ ಅವ್ರಿಗೆ ಸರ್ ಸ್ವಲ್ಪ ವೇದಿಕೆ ಮೇಲೆ ಎಲ್ರೂ ಹೋಗ್ಬೇಡಿ ಸರ್ ಸಾರ್ ನಮ್ಮ ಆರ್ಗನೈಸರ್ಸು ಸರ್ ಅಲ್ಲಿರೋರ್ ಎಲ್ರು ತೆರವು ಮಾಡಿಸಿ ಸರ್ ಅಲ್ಲಿರೋರ್ ಎಲ್ರು ತೆರವು ಮಾಡಿಸಿ ಸರ್ ಬನ್ನಿ ಕೆಳಗಡೆ ಸ್ವಾಮಿ ಜಯಂತಣ್ಣ ಎಲ್ಲ ಈಚೆ ಕಳಿಸಿ ಅಣ್ಣ ಅಲ್ಲಿ ಯಾರು ಅಲ್ಲಿ ಫಸ್ಟ್ ಅವ್ರ ವರ್ತೂರ್ ಸಂತೋಷ್ ಬಂದಿದ್ದಾರೆ ಸ್ಟೇಜ್ ವೆಯ್ಟ್ ತಡಿಯೆಲ್ಲ ಅರ್ಥ ಮಾಡ್ಕೊಳ್ಳಿ ಸಾರ್ ಸ್ಟೇಜ್ ವೆಯ್ಟ್ ತಡಿಯೆಲ್ಲ ಅರ್ಥ ಮಾಡ್ಕೊಂಡು ಕೆಳಗಡೆ ಇಳೀರಿ ಅಣ್ಣ ದಯವಿಟ್ಟು ಸ್ವಲ್ಪ ಡಿಸೆನ್ಸಿ ಮೇಂಟೈನ್ ಮಾಡಿ ಅಣ್ಣ ಚಿಕ್ ಬಂದಿದ್ದಾರೆ ಈ ಒಂದು ಗ್ರಾಮಕ್ಕೆ ಎಷ್ಟಾಗಬೇಕು ಅಂದ್ರೆ ತಾವೆಲ್ಲ ಸಹಕರಿಸಬೇಕಣ ಈಚೆ ಬನ್ನಿ ದಯವಿಟ್ಟು ಈಚೆ ಬನ್ನಿ ತಗೊಳ್ಳೋರೆಲ್ಲ ಹಿಂದೆ ಹೋಗಿ ಫೋಟೋ ತಗೊಳ್ಳೋರೆಲ್ಲ ಹಿಂದೆ ಹೋಗಿ ಅಂಡ್ ಮಾರ್ಗನೇಜಸ್ ಎಲ್ಲ ಬನ್ನಿ ಸ್ಟೇಜ್ ಇಂದ ನಿರ್ಗಮಿಸಿ ಆ ಬೆಳಕ್ ಬಿಡ್ರಿ ಅಂತ ಹೇಳ್ತಿದ್ದಾರೆ ಬೆಳಕ್ ಬಿಡ್ರಿ ಫೋಟೋ ತಗೊಳ್ರಿ ಬೆಳಕ್ ಬಿಡ್ರಿ ಫೋಟೋ ತಗೊಳ್ರಿ ಹಿಂದೆ ಹೋಗ್ರಿ ಆ ಎಲ್ಲ ಡಗೌಟ್ ಒಳಗಡೆ ಹೋಗಿ ಅಣ್ಣ ಅಣ್ಣ ಡೈ ಮಾಡಿ ಅಣ್ಣ ಮ್ಯಾಚ್ ಮುಂದುವರ್ಸ್ತೀವಿ ಡಗೌಟ್ ಒಳಗಡೆ ಹೋಗಿ ಅಣ್ಣ ಮ್ಯಾಚ್ ಮುಂದುವರ್ಸಿ

ಬಿಗ್ ಬಾಸ್ ಅಲ್ಲಿ ಒಂದು ಚೋಡಿ ಮೋಡಿಯನ್ನು ಮಾಡಿತ್ತು ಇವಾಗ ವೇದಿಕೆ ಅಲಂಕರಿಸಿದ್ದಾರೆ

ಮೊದಲನೇದಾಗಿ ಸರ್ ಡಗೌಟ್ ಒಳಗಡೆ ಹೋಗಿ ಪಟಾಕಿ ಇದೆ ಅಲ್ಲಿ ರೈಟ್ ರೋನ್ ಪಟಾಕಿ ಇದೆ ಫೈರ್ ಬ್ಲಾಸ್ಟ್ ಆಗತ್ತೆ ಗಮನಕ್ಕೆ ಸರ್ ಡಗೌಟ್ ಇಂದ ಆಚೆ ಹೋಗಿ ಎಲ್ರಿಗೂ ನಮಸ್ಕಾರ ಮೂರನೇ ವರ್ಷದ ಚಿಕ್ಸ್ ಅಂದ್ರ ಕ್ರಿಕೆಟ್ ಹಬ್ಬ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ನೀವೆಲ್ಲರೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ ಎಷ್ಟು ಟೀಮ್ ಇದೆಯೋ ಅಷ್ಟು ಟೀಮ್ಗೂ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ತುಂಬ ಚೆನ್ನಾಗಿ ಆಟ ಆಡಿ ಆ್ಯಂಡ್ ಆಟನ ನೋಡೋಕೆ ಬಂದಂಥ ಒಂದಷ್ಟು ಜನ ಏನಿದ್ದೀರಾ ಎಲ್ಲರೂ ಕ್ರಿಕೆಟ್ ಕ್ರಿಕೆಟ್ನ ನೋಡಿ ಎಂಜಾಯ್ ಮಾಡಿ ಯಾರ್ಯಾರು ಆಟ ಆಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಕೂಡ ನೆಕ್ಸ್ಟ್ ಟೈಮ್ ಜಾಯ್ನ್ ಆಗಿ ಆಟ ಆಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ ಆರ್ಗನೈಸರ್ ಜೊತೆ ಜಾಯ್ನ್ ಆಗ್ಬೋದಾಯ್ತಾ ಆಗ್ತೀರಾ ಅಟ್ಲೀಸ್ಟ್ ಅದಕ್ಕಾದ್ರೂ ಹೂವನ್ನಿ ಆಟ ಆಡ್ಬೇಕು ಇಲ್ಲಾಂದ್ರೆ ಆಟ ಆಡಿಸ್ಬೇಕು ಹೌದಲ್ವಾ ರೆಡಿ ಇರಬೇಕು ಅದೇ ಜೀವನ ಸೊ ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್ ಚಿಕ್ಚಂದ್ರ ಕ್ರಿಕೆಟ್ ಹಬ್ಬ ಯಾರ್ಯಾರು ಆರ್ಗನೈಸರ್ಸ್ ಇದ್ದೀರೋ ಅಷ್ಟೂ ಜನಕ್ಕೆ ಕಂಗ್ರಾಚ್ಯುಲೇಷನ್ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ನೀವೆಲ್ಲರೂ ಸೇರಿ ಒಂದೊಳ್ಳೆ ಕ್ರಿಕೆಟ್ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿದೀರ ಇದೇ ರೀತಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ರೆ ಏನೇನು ಮಾಡ್ಬೋದು ಅಂತ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದ್ರ ಮೂಲಕ ನೀವೆಲ್ರಿಗೂ ರೀಚ್ ಆಗಿ ಅಂತ ಹೇಳ್ತೀನಿ ಅದಲ್ಲದೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ದಯ ಎಲ್ಲರ ಮೇಲೂ ಇರಲಿ ಆಮೇಲೆ ನಿಮ್ಮ ಹೊರ್ತವ್ರಣ್ಣ ಮಾತಾಡ್ತಾರ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಮಾತುಗಳಿಗೆ ತನುಷ ಕುಪ್ಪಂಡ ಅವರು ಹಳ್ಳಿಕಾರ ಹೊಡಿಯ ನಮ್ಮೂರ ನೆಮ್ಮೆ ಕನ್ನಡಿಗ ಅಪ್ಪಟ ಕನ್ನಡಿಗ ಹೊರ್ತೂರಿನ ಸಂತೋಷ್ ಅವರ ಮಾತುಗಳನ್ನ ಆಲಿಸೋಣ ಬನ್ನಿ ಚಪ್ಪಾಳೆ ಬರ್ಲಿ ಜೈ ಹಳ್ಳಿಕಾ ಜೈ ಜೈ ಹಳ್ಳಿಕಾ ಜೈ ಹಳ್ಳಿಕಾ ಮೊದಲನೇದಾಗಿ ಚಿಕ್ಕಸಂದ್ರ ಗ್ರಾಮಸ್ಥರಿಗೆ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥವ್ರು ಮತ್ತೆ ವೇದಿಕೆ ಮುಂಭಾಗದಲ್ಲಿ ಹಸೀನಾಗಿರ್ತಕ್ಕಂಥವ್ರು ಮತ್ತೆ ಎಲ್ಲಾ ಪ್ಲೇಯರ್ಸ್ ಎಲ್ಲಾ ಟೀಮ್ ಒಂಬತ್ತು ಟೀಮ್ ಕೂಡನು ನಾನು ಆಲ್ ದ ಬೆಸ್ಟ್ ಹೇಳ್ತಾ ಪಾರ್ಟಿಸಿಪೇಷನ್ ಮೋರ್ ಇಂಪಾರ್ಟೆಂಟ್ ದೆನ್ ವಿನ್ನಿಂಗ್ ಅಂತಂದರೆ ಗೆಲುವುಗಿಂತ ಪಾರ್ಟಿಸಿಪೇಷನ್ ಫಸ್ಟು ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಮನೇನಲ್ಲಿ ಒಂದು ಹುಲಿ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಒಂದು ಹುಲೀಸ್ ಹಾಕಿದ್ದೀನಿ ಅಂತಾನೆ ಆ ಕಾಡಕ್ಕೆ ಬಂದಾಗೆ ಗೊತ್ತಾಗೋದು ಅದು ಹುಲಿನ ಇಲೀನಾ ಅಂತ ಅಲ್ವಾ ಆ ಕಾರಣಕ್ಕ ಆ ಕಾಡ್ದಲ್ಲಿ ಆಡಿ ಗೆದ್ದು ಪ್ರೈಸ್ ತಗೊಂಡು ಹೋಗೋನು ಕಿಲಾಡಿ ಮನೇಲಿ ಕೂತ್ಕೊಂಡು ಅನ್ನಾಡಿ ಥರ ನಾನು ಎಲ್ರ ಕನ ಬೇಸ್ಟ್ ಅನ್ನೋನು ಅನ್ನಾಡಿ ಅಲ್ವಾ ಆಮೇಲೆ ಇವತ್ತು ಶಾರ್ಟ್ ಪಿಚ್ ಕ್ರಿಕೆಟ್ ನಾನು ಇದು ಒಂದು ಹತ್ತು ಪಂದ್ಯಗಳು ನೋಡ್ತಾ ಇದ್ದೀನಿ ಈ ನಡುವೆ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಈಚೆಗೆ ಇದನ್ನು ಭಾಳ ವಿಜೃಂಭಣೆಯಿಂದ ಎಲ್ಲರೂ ಮಾಡ್ತಾಯಿದ್ದಾರೆ ಇದೇ ರೀತಿ ನಮ್ಮ ದೇಶಿ ಆಟಗಳು ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ದಯವಿಟ್ಟು ಅದಕ್ಕೆಲ್ಲ ಪ್ರೋತ್ಸಾಹ ಮಾಡಿರಿ ಯಾಕಂತಂದರೆ ನಮ್ಮ ದೇಶೀಯ ಕೆಲವೊಂದು ಸಾಂಸ್ಕೃತಿಕ ಹಬ್ಬಗಳು ಮತ್ತು ಕ್ರೀಡೆಗಳು ಅವೆಲ್ಲ ಹಿಂದೆ ಹೋಗ್ತಾ ಇದಾವೆ ಕೆಲವು ಮಕ್ಕಳಿಗೆಲ್ಲ ಕಬಡ್ಡಿ ಖೋಖೋ ಅಂದ್ರೆ ಗೊತ್ತಿಲ್ಲ ಇಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿಲ್ಲ ಹೌದಾ ದಯವಿಟ್ಟು ಅದ್ರ ಬಗ್ಗೆ ಪ್ರೋತ್ಸಾಹ ಮಾಡಿರಿ ಆಮೇಲೆ ಇವತ್ತೇನು ಒಂಬತ್ತು ಟೀಮ್ ಬಂದಿದೆ ಬರೋ ವರ್ಷ ನೂರು ಟೀಮ್ ಬರಲಿ ಎಲ್ಲ ಇನ್ನೂ ಆಯೋಜಕರ್ಗು ಬಲ ಬರಲಿ ಟೀಮವ್ರೂ ಇನ್ನೂ ಅತಿ ಹೆಚ್ಚು ಸಂಖ್ಯೆನಲ್ಲಿ ಬಂದು ಭಾಗವಹಿಸ್ಲಿ ಅಂತ ಕೇಳ್ಕೊತೀನಿ ಮತ್ತು ಓಕೆ ಆಗಲೇ ಅಣ್ಣವ್ರು ಹೇಳ್ತಾ ಇದ್ರು ಒಂದು ಎರಡು ಮೂರು ಜಿಲ್ಲೆಗಳು ಹೇಳ್ಬಿಟ್ಟು ಹಳ್ಳಿಕಾರ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ್ಯಕ್ಚುಲಿ ಹಳ್ಳಿಕಾರ್ ಉಗಮ ಸ್ಥಾನ ಬಂದ್ಬಿಟ್ಟು ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿಕಾರ ಅಂತಂದ್ರೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಇದು ಇದರಿಂದ ಬಂದಿರತಕ್ಕಂಥದ್ದು ಸಬ್ ಬ್ರೀಡ್ಸು ಯಾವ್ದು ಇರ್ಬೋದು ಹೊಂಗೋಲಿ ಇರ್ಬೋದು ಸೌತ್ ಯಾವ ಯಾವ್ಯಾವ ತಳಿಗಳಿದಾವೋ ಅವಕ್ಕೆಲ್ಲ ತಾಯಿ ಮೂಲ ನಮ್ಮ ಹಳ್ಳಿಕಾರ ಅದ್ರನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತ ಐದಾರು ವರ್ಷದ ಮುಂಚೆ ಯಾರು ಹಳ್ಳಿಕಾರ ಅಂತ ಹೇಳ್ತಾ ಇರಲಿಲ್ಲ ನಾಟಿ ಅಂತ ಹೇಳ್ತಾ ಇದ್ದಿದ್ದು ಇವಾಗ ನನಗೆ ಕೆಲವೊಬ್ಬರು ಪ್ರೀತಿಯಿಂದ ಹಳ್ಳಿ ಕಾರ್ ಒಡೆಯ ಅಂತಂದರೆ ಕೆಲವು ಏಳ್ಬಿನ್ರಿ ಹೇಳ್ತಾರೆ ನೀನು ಯಾರು ಕೊಟ್ಟಿದ್ದು ಅಂತ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಮಲ್ಕೊಂಡಿದ್ದಾವಾಗ ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ಬಂದಿರೋದು ಇವತ್ತು ಇಲ್ಲಿ ಸ್ಟೇಜ್ಗೆ ಬರಬೇಕಂದ್ರೆ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಇವತ್ತು ನಾನು ಕಾರ್ಯಕ್ರಮಗಳಿಗೆ ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗ್ತೀನಿ ಇಡೀ ಕರ್ನಾಟಕ ಓಡಾಡ್ತೀನಿ ಆಂಧ್ರ ತಮಿಳ್ನಾಡು ಓಡಾಡ್ತೀನಿ ಎಲ್ಲಿನೂ ಸಿಂಗಲ್ ರುಪಿ ನಾನು ಇವತ್ತವರೆಗೂ ತಗೊಂಡು ನಾನು ಕಾರ್ಯಕ್ರಮ ಮಾಡಿಲ್ಲ ಇವತ್ತವರೆಗೂ ಈ ಏಳ್ ಮಿನ್ರಿ ಹೇಳ್ತಾರಲ್ಲ ದಮ್ಮಿದ್ರೆ ನಾನ್ ನೂರು ಫಂಕ್ಷನ್ಗೆ ಹೋಗ್ತೀನಿ ನೀನ್ ತಾಕತ್ತಿದ್ರೆ ಸಾವಿರ ಫಂಕ್ಷನ್ ಹೋಗು ಮಾಡು ನೀನು ಯಾರೂನು ಇಲ್ಲಿಗೆ ಹಾಕೋರು ಇಲ್ಲ ಸಮುದ್ರ ಇದು ತಾಕತ್ತಿದ್ದವ್ನು ಈಜ್ಬೋದು ಅಲ್ವಾ ಕೈಲಾಗದ ಅನ್ನಾಡಿಗಳು ಮಾಡೋ ಕೆಲಸ ಅದು ಯಾರು ಒಬ್ರು ಏಳ್ಗೆನ ಸಹಿಸ ಆಗಲ್ಲ ಅವನು ಯಾವತ್ತೂ ಉದ್ಧಾರಕ್ಕಾಗಲ್ಲ ಮುಂದೆ ಮಾತಾಡೋನು ಓಕೆ ಜೈ ಇಂಡಿಯಾ ಮುಂದೆ ಮಾತಾಡೋನು ಅಪ್ಪನ್ ಕೂಡ್ದವನು ಹಿಂದೆ ಮಾತಾಡೋನು ಮಿಂಡ್ರ ಕುಡ್ದವ್ನು ಯಾಕಂದ್ರೆ ಅದ ಹೇಳ್ತೀನಿ ರಪ್ಪ ನಾನು ಫಸ್ಟ್ ಜಿ ಕೆ ವಿಕೆ ಆರು ವರ್ಷದಿಂದೆ ಹೋದವಾಗ ಜಿ ಕೆ ವಿಕೆ ಗೊತ್ತಲ್ಲ ನಿಮ್ಗೆ ಇಲ್ಲೇನೇನೆ ಕೃಷಿ ಮೇಳ ಓದವಾಗ ಚೈನ್ ಹಾಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದೆ ಅವಾಗ ಏಕಲ್ಲವ್ಯ ಎರಡು ವರ್ಷದ ಕರ ಅದು ನಮ್ಮ ಬನ್ನೂ ಕೃಷ್ಣಣ್ಣವ್ರ ಹತ್ರ ಇತ್ತು ಅದನ್ನ ಹಿಡ್ಕೊಂಡು ನಾನು ವೀಡಿಯೋ ಮಾಡಬೇಕಾದ್ರೆ ಇವ್ನೇ ಯಾವ ರೈತ ನೀವು ಚಿನ್ನ ಹಾಕ್ಕೊಂಡು ಕಾರಲ್ಲಿ ಬಂದವನೇ ಅಂತಂದರು ಅವಾಗ ಹೇಳಿದೆ ನಾನು ರೈತರು ಅಂದರೆ ಯಾರ್ದೋಗಿರೋ ಬಟ್ಟೆ ಸಿಗ್ಲೋಗಿರೋ ಪಂಚೆ ಹಾಕ್ಕೊಬೇಕಂತ ಇಲ್ಲೂ ಇಲ್ಲ ನಾನು ರೈತನೂ ಅಲ್ಲ ಅಂತ ಬೋಳಿ ಮಕ್ಕಳೇ ಬಂದು ನನ್ನ ಮನೆ ಹತ್ರ ನೋಡ್ರಿ ಅಂತಂದೆ ಯಾರು ಯಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ ನಾವು ಹಾಕಿರೋ ಬಟ್ಟೆ ನೋಡಿಕೊಂಡು ಇವ್ರು ಯಾರು ಅಂತ ಹೇಳಕ್ ಬರಲ್ಲ ಕರೆಕ್ಟಾ ವೈಟ್ ಬಟ್ಟೆ ಹಾಕೊಂಬರ್ತಾರೆ ಐನೂರು ರೂಪಾಯಿ ಇರಲ್ಲ ಜೋಪಾಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ ಆ ಕಾರಣಕ್ಕ ಯಾರನ್ನೂ ನಾವು ಜಡ್ಜ್ ಮಾಡಬಾರ್ದು ಬಟ್ಟೆ ಹಾಕೋ ಮುಖಾಂತರ ಇಲ್ಲ ಅವ್ರ ಮುಖ ನೋಡಿ ಮಣ ಹಾಕ್ಬಾರ್ದು ಅನ್ನೋದು ಕಾರಣಕ್ಕ ನಾವು ಯಾರನ್ನೂ ಜಡ್ಜ್ ಮಾಡಬಾರ್ದು ಆಮೇಲೆ ಹಾಸನ ಹತ್ರ ಹೋದವಾಗ ಅಲ್ಲಿ ಹಿಂಗೆ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೆ ಅಲ್ಲೊಂದು ನಾಲ್ಕು ಜನ ಹೇಳ್ತಾ ಇದ್ರು ಹಿಂಗೇನೇನು ಏ ಅವ್ನ ಬಿಡು ಅವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋದು ಅಂತ ಆವಾಗ ಆನ್ ಸ್ಪಾಟ್ ಹೇಳಿದ್ ನಾನು ಹೌದಪ್ಪ ನಮ್ಮ ಅಪ್ಪನಕ್ಕೆ ನಾನೇ ಹುಟ್ಟಿರೋದು ನೀವು ಯಾರಾದ್ರೂ ಹುಟ್ಟಿದ್ರೆ ಬಂದ್ ಮಾಡ್ರಿ ಶೋಕಿ ನಮ್ಮ ಅಪ್ಪನ ದುಡ್ಡಲ್ಲಿ ಅಂತ ಒಂದ್ ಹೇಳ್ತೀನಿ ನೋಡ್ರಿ ಅಪ್ಪನ್ ದುಡ್ಡಲ್ ಶೋಕಿ ಮಾಡೋನ್ ಅಪ್ಪನ್ ಕುಡ್ದವ್ನು ಏನ ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡೋನ್ ಅಪ್ಪನ್ ಕುಡ್ದವ್ನು ಕಂಡೋರ್ ದುಡ್ಡಲ್ಲಿ ಶೋಕಿ ಮಾಡೋನ್ ಮಿಂಡ್ರ ಕುಡ್ದವ್ನು ಕರೆಕ್ಟ್ ತಾನೇ ಆ ಮಿಂಡ್ರ ಕುಡ್ದವ್ರೆ ಮಾತಾಡೋದು ಈ ಮಾತುಗಳು ಹೌದಾ ಇಲ್ಲ ಯಾರಾದ್ರೂ ಹೇಳ್ಬೇಕು ನಾನ್ ನಮ್ಮ ಅಪ್ಪನ್ ಕುಟ್ಟಿಲ್ಲ ಏಲಿಯನ್ಸ್ ಕೊಟ್ಟಿದ್ದೀನಿ ಅಂತ ಹೌದಾ ಆ ಕಾರಣಕ್ಕ ಅದು ದುಡ್ದು ಮಾಡೋದು ನಿಮ್ಮ ಇಷ್ಟನಪ್ಪ ಅಣ್ಣ ಸ್ವಂತ ದುಡಿದ್ರು ನಮ್ಮ ಜೀವ ಕೊಟ್ಟಿರೋ ಋಣ ತಂದೆ ತಾಯಿಗೆ ತೀರ್ಸಕ್ಕೆ ಆಗ್ತೈತೆ ಯಾರಾದ್ರೂ ನಾವು ಯಾವತ್ತಿದ್ರೂ ಅವ್ರಿಗೆ ಋಣಿಗಳಾಗಿರ್ಬೇಕು ಹೌದಾ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ಮಿಡ್ ಅವ್ರು ಅಂದರೆ ನಾವು ಮಧ್ಯ ವಯಸ್ಸವರು ಮಾಡ್ತಕ್ಕಂಥ ತಪ್ಪುಗಳೇನು ಅಂತ ಈ ಕಡೆ ಬಂದ್ಬಿಟ್ಟು ಅನಾಥಾಶ್ರಮ ಈ ಕಡೆ ಬಂದ್ಬಿಟ್ಟು ವೃದ್ಧಾಶ್ರಮ ಇವೆರಡಕ್ಕೂ ಕಾರಣ ನಾವೇ ಹೆಂಗೆ ಅಂದರೆ ತೀಟಕ್ಕೋಸ್ಕರ ಹುಡ್ಸ್ಕೊಂಡವರು ಅನಾಥಾಶ್ರಮಕ್ಕೆ ಕಳಿಸ್ತಾರೆ ತಂದೆ ತಾಯಿಗಳಿಗೆ ಇಟ್ಟಾಗ್ತೀರಾ ಇರೋರು ವೃದ್ಧಾಶ್ರಮ ಕಳಿಸ್ತಾರೆ ಕರೆಕ್ಟಾ ಇದೆಲ್ಲ ಮಾಡ್ತಾ ಇರೋದು ಯಾರೋ ನಾವೇ ಸೋ ಕಾಲ್ಡು ನಾವೇನೋ ಓದಿ ಏನೋ ಮಾಡಿಬಿಟ್ಟಿದಿರಿ ಅಂತ ಎಜುಕೇಷನ್ ಇಸ್ ಎ ಇನ್ಫಾರ್ಮೇಷನ್ ಎಜುಕೇಷನ್ ಇಸ್ ನಾಟ್ ಎ ಲೈಫ್ ಎಜುಕೇಷನ್ ಇಂದ ಕಲಿಯೋದು ನಾವು ನಾಲೆಡ್ಜ್ ಒಂದ್ರೆ ಎಜುಕೇಷನ್ ಇಂದಾನೇ ಬದುಕಬೇಕನ್ನೋದು ಎಲ್ಲೂ ಇಲ್ಲ ಇದೆಯಾದ ಆ ಕಾರಣಕ್ಕ ಸಾಧನೆ ಅನ್ನೋದಕ್ಕೆ ಇಂಥದ್ದೇ ಅಂಥದ್ದೇ ಕ್ಷೇತ್ರ ಅನ್ನೋದಿಲ್ಲ ಇವಾಗ ನೋಡ್ರಿ ಇವಾಗ ನೀವು ಕ್ರಿಕೆಟ್ ಆಡಿಸ್ತಾ ಇದ್ರ ಇಲ್ಲೇ ಯಾರಾದರೂ ಒಬ್ರು ಚೆನ್ನಾಗಾರ ಅವ್ರಿಗೆ ಫ್ಯಾನ್ಸ್ ಆಗ್ತಾರೆ ಒಂದಷ್ಟು ಜನ ಅಲ್ವಾ ನಿಜ ತಾನೇ ಆ ಕಾರಣಕ್ಕೆ ಸಾಧನೆಗಿಂತದೇ ಅಂಥದ್ದೇ ಅನ್ನೋ ಕ್ಷೇತ್ರ ಇಲ್ಲ ಆಮೇಲೆ ಒಂದೇ ಒಂದು ಹೇಳ್ತೀನಿ ನೋಡ್ರಿ ನಿಮಗೆ ಏನೇ ಪ್ರೋಗ್ರಾಮ್ ಮಾಡಿರಿ ಅನ್ನ ಹಾಕಿರಿ ಅನ್ನ ಹಾಕಿದ ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ ಇಡೀ ಮನುಕುಲದಲ್ಲಿ ಮನುಷ್ಯನ ತೃಪ್ತಿಪಡಿಸ್ತಕ್ಕಂಥ ಏಕೈಕ ಮಾರ್ಗ ಅಂದರೆ ಅದು ಅನ್ನ ಒಂದೇನೆ ತಟ್ಟೆ ಹಾಕಿರೋ ಅನ್ನ ಒಂದೇನೇ ಸಾಕು ಅನ್ನೋದು ಮನುಷ್ಯ ಇನ್ನೇನಾದರೂ ಕೊಡ್ರಿ ಇನ್ನೂ ಬೇಕು ಇನ್ನೂ ಬೇಕು ಅಂತಾರೆ ಹೌದಾ ಆ ಕಾರಣಕ್ಕೆ ಅನ್ನ ಹಾಕೋ ಮುಖಾಂತರ ಎಂಥವ್ರಿಗೆ ಹಾಕ್ಬೇಕು ಅನ್ನ ಹಸ್ದೋರ್ಗೆ ಹಾಕ್ರಿ ನಿಮ್ಮ ಕೈಯ್ಯಲ್ಲಾದರೆ ಒಂದು ಒಬ್ರಿಗಾದರೂ ಹಾಕಿದ್ರೆ ದೇವರಣೆ ನಿಮಗೆ ಶ್ರೇಯಸ್ಸು ಮತ್ತು ನಿಮ್ಮ ಜೀವನದಲ್ಲಿ ನೀವು ಎಷ್ಟೋ ಮುಂದಕ್ಕೆ ಹೋಗ್ತಾ ಇರ್ತೀರ ಆಮೇಲೆ ನಿಂದಿಸುವವ್ರು ಇರಬೇಕಾಗಿ ಅಂದಿ ಅಂತೆ ಅಂತ ಕೆಲವೊಬ್ರದ್ದು ಅದೇ ಕೆಲಸ ಪ್ರಾಣಿಗಳಲ್ಲಿ ನಾವೆಲ್ಲ ಓದಿರೋದೇನಂದ್ರೆ ಅರ್ಬಿವರಸು ಕಾರ್ನಿವರಸು ಗೊತ್ತಾ ನಿಮಗೆ ಅರ್ಬಿವರಸ್ ಅಂತಂದರೆ ಸಸ್ಯಹಾರಿ ಕಾರ್ನಿವರಸ್ ಅಂತಂದರೆ ಮಾಂಸಾಹಾರಿ ಇದು ಇನ್ನೊಂದು ಐತೆ ಏಲ್ ತಿನ್ನೋ ವಿಭಾಗ ಅಂತ ಅವ್ರಿಗೆ ನೀವು ಅನ್ನ ಹಾಕಿದ್ರೆ ತಿನ್ನಲ್ಲ ಅಂದರೆ ಅವ್ರಿಗೆ ನೀವು ಎಷ್ಟನ್ನು ಒಳ್ಳೇದು ಮಾಡ್ರಿ ಇದು ಮಾಡ್ರಿ ಅವ್ರು ಕಲಿಯಲ್ಲ ಅವ್ರದ್ದು ಏನಂತಂದ್ರೆ ಅವ್ರಿಗೆ ಅದಕ್ಕೆ ಕನ್ಬಿಟ್ಟೆ ಸೃಷ್ಟಿ ಮಾಡಿರ್ತಾನೆ ದೇವ್ರು ಕೆಲವ್ರನ್ನ ಅವ್ರನ್ನ ನಾವು ಬಿಟ್ಬಿಡ್ಬೇಕು ಜೀವನದಲ್ಲಿ ಇಗ್ನೋರ್ ಅನ್ನೋ ಪದನ ನಾವು ಬಳಸ್ಬೇಕಾಗುತ್ತೆ ಕೆಲವೊಂದು ಹತ್ರ ಎಲ್ಲದಕ್ಕೂ ನಾವು ಉತ್ತರ ಅನ್ನೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳ್ರಿ ಕೆಲವು ಅವಿವೇಕಿಗಳು ಕೆಣಕ್ತಾರೆ ನಮ್ಮನ್ನ ಏನಾದ್ರೂ ಮಾತಾಡ್ತಾರ ಏನಾದ್ರು ಅಂತ ಏಳು ಮಿನ್ರಿಗಳ ಹೆಸರು ಎತ್ಕೊಂಡು ಯಾವತ್ತೂ ಮಾತಾಡೋಕ್ಕೆ ಹೋಗ್ಬೇಡ್ರಿ ಅವ್ರನ್ನ ನೀವೇ ಹೈಲೈಟ್ ಮಾಡ್ತೀರಾ ಆ ಮಿನ್ರಿಗಳ್ನ ಅವ್ರು ಆ ವಿಡಿಯೋಗಳಲ್ಲಿ ಎಲ್ಲಾದ್ರೂ ಎಲ್ಲಾದರೂ ನನ್ನ ಹೆಸರು ಬರುತ್ತಾ ಎಲ್ಲಾದರೂ ನಮ್ಮನ್ನು ಹೇಳ್ತಾರ ಅಂತ ದಯವಿಟ್ಟು ಆ ತಪ್ಪು ನಿಮ್ಮ ಜೀವನದಲ್ಲಿ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಶ್ರಮ ನಿಮ್ಮ ಸಮಯ ನೀವೇನೇ ಇದ್ರೂ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಮಾರ್ಚಲ್ಲಿ ಹಳ್ಳಿ ಕಾರ್ ರೇಸ್ ಇರುತ್ತೆ ತ್ವರ್ನಳ್ಳಿ ಗೊತ್ತಾ ನಿಮಗೆ ಎಷ್ಟು ಜನಕ್ಕೆ ಗೊತ್ತಾ ಓಕೆ ಗೊತ್ತಿರೋರು ಇದ್ದೀರಾ ಗೊತ್ತಿಲ್ದಿರ ಇರೋರು ಇದ್ದೀರಾ ಎಲ್ಲ ಸೋಷಿಯಲ್ ಮೀಡ್ಯಾನಲ್ಲಿ ಮತ್ತೆ ಏನಂತೀರ ಸ್ಯಾಟಲೈಟ್ ಮೀಡ್ಯಾನಲ್ಲಿ ಕೂಡ ವಿತ್ ಲೊಕೇಶನ್ ಹಾಕ್ತೀರಿ ದಯವಿಟ್ಟು ಏಳು ದಿನ ನಡೆಯುತ್ತೆ ಕಾರ್ಯಕ್ರಮ ಎಲ್ಲರೂ ಬಂದು ಪ್ರೋತ್ಸಾಹಿಸ್ರಿ ಪ್ರೋತ್ಸಾಹಿಸ್ರಿ ಅಂದರೆ ದುಡ್ಡು ಕೊಡ್ರಿ ಅಂತಲ್ಲ ನೀವೆಲ್ಲ ಬಂದು ನೋಡಬೇಕು ಆ ಸ್ಪೋರ್ಟ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಕ್ರಿಕೆಟ್ ನೋಡೋದಕ್ಕೆ ನೀವು ಹೆಂಗೆ ಬಂದಿದ್ದೀರಾ ಹಂಗೆ ಎತ್ತುಗಳಲ್ಲಿ ಅದೊಂದು ಸ್ಪೋರ್ಟ್ ಐತೆ ಅದ್ರ ನೀವೆಲ್ಲರೂ ಅದ್ರನ್ನ ನಾವು ಮುಂದುವರ್ಸ್ಬೇಕು ಮುಂದಿನ ಪೀಳಿಗೆ ಹೇಗೆ ಅದು ಗೊತ್ತಾಗಬೇಕು ಮಕ್ಳಿಗೆ ಇವತ್ತು ಕೆಲವು ಜನಕ್ಕೆ ಗೊತ್ತೇ ಇಲ್ಲ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಬಂದು ಹೆಚ್ಚಿನ ಜನಸಂಖ್ಯೆನಲ್ಲಿ ಪ್ರೋತ್ಸಾಹಿಸ್ರಿ ಜೈ ಹಳ್ಳಿಕಾರ್ ಹಳ್ಳಿಕಾರ್ ಉಳಿಸ್ರಿ ಹಳ್ಳಿಕಾರ್ ಬೆಳೆಸ್ರಿ ಖಂಡಿತ ಸುದೀರ್ಘವಾಗಿ ಮಾತಾಡದಂತಹ ನಮ್ಮ ವರ್ತೂರು ಸಂತೋಷ್ ಅವರಿಗೆ ಮತ್ತು ತನಿಷಾ ಕುಪ್ಪುಂಡ ಅವರಿಗೆ ವಂದಿಸ್ಕೊಳ್ತಾ ಇದ್ವಿ ಸೊ ನಮ್ಮ ಆರ್ಗನೈಸರ್ ಜೊತೆಗೆ ಒಂದು ಗ್ರೂಪ್ ನಗುವಿನ ಫೋಟೋಗೆ ಜಾಯಿನ್ ಆಗಿ ತದನಂತರ ನಮ್ಮ ಟ್ರೋಫಿ ಅನಾವರಣವನ್ನ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ವಿ ಅದ್ಭುತವಾದಂತಹ ಮಾತುಗಳನ್ನು ಆಡಿದರೆ ಅದ್ಭುತವಾದಂತಹ ನಗುವಿನ ಹೊಡೆಯ ಅಳ್ಳಿಕಾರ್ ವರ್ತೂರು ಸಂತೋಷ್ ಅವರು ಹಾಗೂ ತನುಷ ಕುಪುಂಡ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಬೇಕು ಪಿಕ್ಚರ್ ಮಧ್ಯದಲ್ಲಿ ಆಗಮಿಸ್ಕೊಳ್ತಾ ಇದ್ರೆ ಇದು ಟ್ರೋಫಿ ಅನಾವರಣ ಆಗುವಂತಹ ಸಮಯ ಆಗ್ತಿದೆ ಇದು ರೋಲಿಂಗ್ ಟ್ರೋಫಿ ಸಿ ಸಿ ಎಚ್ ಸೀಸನ್ ತ್ರೀ ಅನ ಟ್ರೋಫಿ ಅನಾವರಣ ಸರ್ ಅಲ್ಲಿದೆ ಕ್ಯಾಮ್ರಾ ಕ್ಯಾಮ್ರಾ ಅಲ್ಲಿದೆ ಸರ್ ರೈಟ್ ರೌಂಡ್ ಪಟಾಕಿ ಇದೆ ರೈಟ್ ರೌಂಡ್ ಪಟಾಕಿ ಇದೆ ಪಟಾಕಿ ಹತ್ರ ಯಾರು ನಿಂತ್ಕೋಬೇಡಿ ಪಟಾಕಿ ಹತ್ರ ಯಾರು ನಿಂತ್ಕೋಬೇಡಿ ದಯಮಾಡಿ ಎಲ್ಲರೂ ತೆರವಾಗಿ ಆ ಪಟಾಕಿಗಳಿಗೆ ಡಿಸ್ಟರ್ಬ್ ಮಾಡಬೇಡಿ ಸೊ ಟ್ರೋಫಿ ಅನಾವರಣ ಆಗುತ್ತೆ ಇವಾಗ ಹಳ್ಳಿ ಕಾರವಡಿಯ ವರ್ತುರು ಸಂತೋಷ್ ಅವರು ತನುಷ ಅವರು ಆಗಮಿಸ್ಕೊಳ್ತಾ ಇದ್ರೆ ಇದು ರೋಲಿಂಗ್ ಟ್ರೋಫಿ ಬೆಳ್ಳಿ ಚಿನ್ನದ ಲೇಪಿತವಾಗಿರುವಂತಹ ಟ್ರೋಫಿ ಅನಾವರಣಗೊಳಿಸೋದು ಇವರು ನಮ್ಮ ತನುಷ ಅವರು ಅಲ್ಲಿ ಗ್ಯಾಪ್ ಕೊಡಿ ನಮ್ಗೆ ಸರ್ ಅಲ್ಲಿ ನಮ್ ಲೈವ್ಗೆ ಲೈವ್ಗೆ ಸಾರ್ सार नम लाइव जगह कोड़ी सर सर इलाइट आन सर लाइट लाइट मोबाइल लाइटी मोबाइल लाइट ट्रॉफी ट्रोफी ट्रॉफी ಬೆಳ್ಳಿ ಟ್ರೋಫಿ ಅನಾವರಣ ಆಗ್ತಿದೆ ಸೈಟ್ ಪ್ಲೀಸ್ ಸರ್ ಅಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಹಿಂದೆ ಹೋಗಿ ಅಲ್ಲಿ ಕ್ಯಾಮ್ರಾಕಾಣಲ್ಲ ದಯವಿಟ್ಟು ಅಲ್ಲಿ ಸಹಕರಿಸ್ಬೇಕು

ಅಲ್ಲಿ ಇಂದ ಕೂಡ ಎಲ್ಲರೂ ಕೂಡ ದೂರ ಇರಬೇಕು ಪಟಾಕಿ ಇಟ್ಟಿದ್ದಾರೆ ಹಳ್ಳಿ ಕಾರ್ಯ ವರ್ತೂರು ಸಂತೋಷ್ನವರು ಟ್ರೋಫಿಯನ್ನು ಅನಾವರಣಗೊಳಿಸ್ತಾ ಇರೋದು ಇದು ಸಿ ಸಿ ಎಚ್ ನ ಬೆಳ್ಳಿ ಟ್ರೋಫಿ ಪ್ರತಿ ವರ್ಷ ಚಾಂಪಿಯನ್ಸ್ ಆದಂತಹ ಚಾಂಪಿಯನ್ಸ್ ಇದು ಸೇರುತ್ತೆ ಅಂಡ್ ಯು ಹಳ್ಳಿ ಕಾರವಡಿಯ ಅವರ್ತು ಸಂತೋಷ್ ಅವರೇ ತನುಷಾ ಅವರೇ ಇವಾಗ ಸೆಲ್ಫಿ ಜಾಯ್ನ್ ಆಗ್ಬೋದು ನಿಮ್ದೇ ವೇದಿಕೆ ಅಲ್ಲಿ ಡಿಜೆ ಅವರು ಸಾಂಗ್ ಹಾಕ್ಬೇಕು ಡಿಜೆ ಸಾಂಗ್ ಸಾಂಗ್ ಪ್ಲೀಸ್ ಬಿಡಿ ಹೋಗ್ಲಿ ಥ್ಯಾಂಕ್ ಯು ಟ್ರೋಫಿಯನ್ನ ಅನಾವರಣಗೊಳಿಸಿದ್ರು ನಮ್ಮ ವರ್ತುರು ಸಂತೋಷ್ ಅವರು ತನುಷ ಕುಪ್ಪುಂಡ್ ಅವರು ಅಭಿನಂದಿಸ್ಕೊಳ್ತಾ ನಮ್ಮ ವೇದಿಕೆ ಮೇಲೆ ಮುಖ್ಯ ವೇದಿಕೆಗೆ ಆಗಮಿಸ್ಕೊಳ್ತಾ ಇದ್ದಾರೆ

ಮಾಡಿ ನಮ್ಮ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಸರ್ ಅವರ ವೇದಿಕೆ ಮೇಲೆ ಸಾಕ್ತಾ ಇರುವಂತಹ ಈ ಒಂದು ಗೌರವ ಗೌರವದ ಚಾಲನೆ ಓದಿಸಿ ಗೌರವದ ಮಾಲಾರ್ಪಣೆಯೊಂದಿಗೆ ಗೌರವದ ನೆನಪಿನ ಕಾಣಿಕೆಯನ್ನ ಕೊಡ ಮಾಡಿಕೊಳ್ಳೋದು ತಮ್ಮ ಅತಿಮೂಲ್ಯವಾದಂತಹ ಸಮಯವನ್ನ ಕೊಟ್ಟು ನಮ್ಮ ಜೊತೆಗೆ ಆಗಮಿಸ್ಕೊಂಡಿರುವಂತಹ ಹಳ್ಳಿ ಕಾರ್ನ ಹೊಡೆಯ ವರ್ತೂರು ಸಂತೋಷ್ ನಮ್ಮೆಲ್ಲರ ಹೃದಯವನ್ನ ಕದ್ದಿರುವಂತಹವರು ಸೊ ಇವತ್ತಿನ ದಿನಗಳಲ್ಲಿ ತಮ್ಮದೇ ಆದಂತ ನೋಡಿ ಹಸುವಿನ ಅದಕ್ಕೆ ಹೇಳೋದು ಹೇಗೆ ಅನಿಸ್ತಿದೆ ಖುಷಿ ಆಗ್ತಿದೆ ನೋಡಿದ ತಕ್ಷಣ ಖುಷಿ ಆಗ್ತದೆ ಜೈ ಹಳ್ಳಿಕಾರ್ ಹಳ್ಳಿಕಾರ್ ಅವ್ರಿಗೆ ಬಹುಶಃ ಹಳ್ಳಿಕಾರ್ ಹಸು ಮನೆ ಮನೆಗೆ ತಲುಪಿಸುವಂತಹ ಕಾರ್ಯವನ್ನ ಮಾಡ್ತಿರೋದು ಅಕ್ಕ ಫೋಟೋಗೆ ಜಾಯ್ನ್ ಆಗ್ತಿರೋದು ಇವಾಗ ಚಿಕ್ಷಂದ್ರ ಕ್ರಿಕೆಟ್ ಹಬ್ಬ ನಮ್ಮ ಚಿಕ್ಕಂದ್ರ ಕ್ರಿಕೆಟ್ ಹಬ್ಬದ ಪ್ರಮುಖ ವೇದಿಕೆಯ ಬಳಿ ಇರುವಂತಹ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ವೇದಿಕೆ ಮೇಲೆ ಫೋಟೋಗೆ ಜಾಯಿನ್ ಆಗ್ತಿರೋದು ಭಾಳ ಖುಷಿ ಆಗ್ತಿದೆ ಮತ್ತು ಭಾಳ ಹೆಮ್ಮೆ ಆಗ್ತಿದೆ ಹೊರ್ತು ಸಂತೋಷ್ ಅವರು ಮತ್ತು ತನುಷಾ ಕುಪ್ಪಂಡವರು ನಮ್ಮ ಜೊತೆಗೆ ಜಾಯಿನ್ ಆಗಿ ನಮ್ಮ ಟ್ರೋಫಿ ಅನಾವರಣಗೊಳಿಸಿರುವಂಥದ್ದು ಈ ದಿನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಆಗಮಿಸ್ಕೊಂಡಂತಹ ನಮ್ಮ ಹಳ್ಳಿಕಾರನ ಒಡೆಯ ಭರ್ತೂರು ಸಂತೋಷ್ ಅವರು ಹಾಗೂ ತನುಷ ಕುಪ್ಪಂಡವರು ಎಲ್ಲ ಆರ್ಗನೈಸರ್ಸ್ ಫೋಟೋಗೆ ಜಾಯಿನ್ ಆಗ್ಬೋದು ಇವಾಗ ಆರ್ಗನೈಜರ್ಸ್ ಒಂದು ಫೋಟೋ ನೆನಪಿಗಾಗಿ ಎಲ್ಲರೂ ಕೂತ್ಕೊಳ್ಳಿ ಸರಿ ಸ್ವಲ್ಪ ವೈಟ್ ಮಾಡ್ಕೊಳ್ಳಿ ಸರ್ ಎಲ್ಲರೂ ವೈಟ್ ಮಾಡ್ಕೊಳ್ಳಿ ಫೋಟೋಗೆ ಜಾಯ್ನ್ ಆಗ್ಬೋದು ಸರ್ ಆರ್ಗನೈಜರ್ಸ್ ಹೊರತುಪಡಿಸಿ ಯಾರು ಬರಬೇಡಿ ಬನ್ನಿ ಸರ್ ಇಲ್ಲಿ ಆರ್ಗನೈಜರ್ಸ್ ಮಾತ್ರ ಇರಿ ಆರ್ಗನೈಜರ್ಸ್ ಹೋಗಿ ಸರ್ ಸ್ವಲ್ಪ ಜಾಗ ಕೊಡಿ ಸರ್ ಬೇರೆಯವರೆಲ್ಲರೂ ಆಚೆ ಬನ್ನಿ ಬನ್ನಿ ಆಚೆ ಬನ್ನಿ ಆಚೆ ಎಲ್ಲರೂ ಬನ್ನಿ ಸ್ವಲ್ಪ ಬೆಳಕು ಕೊಡಿ ಯಾಕೆ ಅಂದರೆ ಚಿಕ್ಚಂದ್ರ ಕ್ರಿಕೆಟ್ ಹಬ್ಬ ಮೂರು ವರ್ಷಗಳಿಂದ ಈ ಥರ ನಡೀತಾ ಇದೆ ಅಂದರೆ ಈ ಆರ್ಗನೈಜರ್ಸ್ ಕಾರಣ ಅದಕ್ಕೆ ಆರ್ಗನೈಜರ್ಸ್ಗೊಂದು ಚಪ್ಪಾಳೆ ಬರಬೇಕು ಅವ್ರ ಜೊತೆಗೆ ನೆನಪಿನ ಫೋಟೋ ಬೇಕು ಅಂತ ಹೇಳಿ ಪ್ರೀತಿಯಿಂದ ಜಾಯ್ನ್ ಆಗಿರೋದು ನಗುವಿರಲಿ ಮುಖದಲ್ಲಿ ನಾವೆಲ್ಲರೂ ಯೋಚನೆ ಮಾಡೋಣ ನಗುವಿರಲಿ ಮುಖದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ನೀವು ನಮ್ಮ ಜೊತೆಗೆ ಬಂದಿದಂತಹ ವರ್ತೂರ್ ಸಂತೋಷ್ ಸರ್ ಮತ್ತು ತನಿಷಾ ಕುಪ್ಪಂಡ ಮೇಡಮ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ವಲ್ಪ ಎಲ್ಲ ಅಭಿಮಾನಿಗಳು ಬಹಳ ಖುಷಿಯಿಂದ ಫೋಟೋ ತಪ್ಪಿಸ್ಕೊಳ್ತಾ ಇರೋದು ಮುಂದಿನ ಮ್ಯಾಚ್ ಆಗಬೇಕು ಹಲೋ ಅಲ್ಲಿ ಸಪ್ತಗಿರಿ ವಾರಿಯರ್ಸ್ ಮತ್ತೆ ಸ್ಟ್ರೈಕರ್ಸ್ ತನದ ನಾಯಕರು ಡಾಸಿಗಾಗಿ ಮನೆಯನ್ನು ಕರೆ ನೀಡ್ತಾ ಇದ್ದಾವೆ ಕೂಡ ಸಪ್ತಗಿರಿ ವಾರಿಯರ್ಸ್ ಹೊಸ

ನೀವಿ ಧನ್ಯರು ಹಾಗಾಗಿ ಧನ್ಯವಾದಗಳನ್ನ ಅರ್ಪಿಸ್ಕೊಳ್ತಾ ಇದ್ದೀವಿ ಪ್ರೀತಿಯ ಪ್ರೀತಿಯ ಧನ್ಯವಾದಗಳು ನಿಮಗೆ ಅವಕಾಶ ಮಾಡಿಕೊಡಿ ಹಲೋ ಸರ್ ಅಲ್ಲಿ ಟಾಸಿಗಾಗಿ ಕರೆ ನೀಡ್ತಾ ಇದ್ದಾವೆ ಜನನಿಕ್ರಿಕೆಟ್ಸ್ ವಿರೋಧವಾಗಿ ವಿ ಎಚ್ ಸ್ಟ್ರೈಕರ್ಸ್ ಬಂದ ಆಡುತ್ತೆ ಅಲ್ಲಿ ಟಾಸಿಗಾಗಿ ಬನ್ನಿ ಏನೋ ಕರೆ ನೀಡ್ತಾ ಇದ್ದಾವೆ ಎರಡು ತನದ ನಾಯಕರು ಗ್ರೌಂಡ್ ಕ್ಲಿಯರ್ ಮಾಡಿ ಗ್ರೌಂಡ್ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಗೌಂಡು ಥ್ಯಾಂಕ್ ಯು ವರ್ತೂರ್ ಸಂತೋಷ್ ಅವರೇ ಥ್ಯಾಂಕ್ ಯು ತನುಷಾ ಕೊಪ್ಪಂಡ ಅವರೇ ತನುಷಾ ಕೊಪ್ಪಂಡ ಅವರೇ ಥ್ಯಾಂಕ್ ಯು ವರ್ತೂರ್ ಸಂತೋಷ್ ಅವರೇ ಥ್ಯಾಂಕ್ ಯು ಆ್ಯಂಡ್ ಮ್ಯಾಚ್ ಮುಂದುವರಿಸಿ ಮ್ಯಾಚ್ ಮುಂದುವರಿಸಿ ಮ್ಯಾಲೇಜ್ ಮುಂದುವರಿಸಿ ಜನ ನಿಗ್ರಹ ಸ್ಥಳದ ನಾಯಕರು ಮತ್ತೆ ವಿ ಎಚ್ ಎಸ್ ಟೈಕರ್ ಸ್ಥಳದ ನಾಯಕರು ಟಾಸ್ಗಾಗಿ ಮನೆಯನ್ನು ಕರೆ ನೀಡ್ತಾ ಇದ್ದಾವೆ ಕೂಡ ಅಲ್ಲಿ ಗ್ಲೌ ಗ್ರೌಂಡ್ ಕ್ಲಿಯರ್ ಮಾಡಿಕೊಡಬೇಕು ಇಮಿಡಿಯೇಟ್ಲಿ ಪಂದ್ಯ ಪ್ರಾರಂಭಿಸ್ತಾರೆ ಅಲ್ಲಿರುವಂಥ ಆಟಗಾರರು ಎಲ್ಲರೂ ಕೂಡ ಗ್ರೌಂಡನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಪಂದ್ಯವನ್ನು ಶೀರಾತಲ್ಲಿ ಪ್ರಾರಂಭಿಸ್ತಾರೆ ಅಲ್ಲಿ ಜನನಿ ಕ್ರಿಕೆಟ್ ಸಣ್ಣದ ನಾಯಕರು ಮತ್ತೆ ವಿ ಎಚ್ ಸ್ಟ್ರೈಕರ್ ಸಣದ ನಾಯಕರು ಟಾಸ್ಗಾಗಿ ಬನ್ನಿ ಸರ್ ಹದಿನೇಳು ನಿಮಿಷಗಳ ಕಾಲ ಅವಕಾಶ ಇರ್ತದೆ ಗಮನಿಸ್ಕೊಳ್ಬೇಕು ಐದು ಓವರ್ಗಳ ಮ್ಯಾಚ್ ಆಗಿರುತ್ತೆ ಹದಿನೈದು ನಿಮಿಷ ಎರಡು ಓವರ್ ಸರಿ ಎರಡು ನಿಮಿಷ ಟ್ರಯಲ್ಸ್ ಆರಾಗಿರುತ್ತೆ ಗಮನಿಸ್ಕೊಳ್ಬೇಕಾಗುತ್ತೆ ಆದಷ್ಟು ಬೇಗ ಪಂದ್ಯವನ್ನು ಪ್ರಾರಂಭಿಸಬೇಕಾಗುತ್ತೆ ವಿ ಎಚ್ ಸ್ಟ್ರೈಕರ್ಸ್ ಡಾಸ್

ಸುಮಾ ಮೇಡಮ್ ಬಂದಿದ್ದಾರೆ ಹಾಗೂ ಅವರು ಹಾಗೂ ಚಾಮು ಆಪಲ್ ಅವರು ಸಿಸ್ಟರ್ ಪುಟ್ಟಮ್ಮನವರು ಒಂದೆರಡು ವೇದಿಕೆ ಮೇಲೆ ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್ ಸ್ಟ್ರೈಕರ್ ಸ್ಟ್ರೈಕರ್ಸ್ ಹಣದ ನಾಯಕರು ಇಮಿಡಿಯೇಟ್ಲಿ ಟಾಸ್ ಆಗಿದೆ ನಿಮ್ಮ ನಿರ್ಣಯವನ್ನು ನೀಡಬೇಕಾಗುತ್ತೆ ಸರ್ ದಯವಿಟ್ಟು ಇದಾದ ಬಳಿಕ ಸಪ್ತಗಿರಿ ವಾರಿಯರ್ಸ್ ವಿರುದ್ಧವಾಗಿ ಈ ಆರ್ ಫಿಟ್ನೆಸ್ ಪಂದಾಡವನ್ನು ಆಡುತ್ತೆ ಸರ್ ಅಲ್ಲಿ ಅವ್ರ ಡಿಸಿಷನ್ ಕೇಳಿ ವಿ ಎಚ್ ಶೇಖರ್ಸ್ ಬಾಲ್ ಕೇಳಿ ಬಾಲ್ಪಸ್ಟನ್ನು ಕರೆ ನೀಡಿದ್ದಾರೆ ಓಕೆ ಅಲ್ಲಿ ವಿ ಎಚ್ ಶೇಖರ್ಸ್ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಮಾಡಬೇಕು ಸರ್ ಅಂಪೇರ್ಸ್ ಅಲ್ಲಿ ಟೈಮಿಂಗ್ಸನ್ನು ಕೌಂಟ್ ಮಾಡ್ಕೊಳ್ಳಿ ಹದಿನೇಳು ಸಾರಿ ಹದಿನೇಳು ನಿಮಿಷಗಳ ಕಾಲ ಅವಕಾಶ ಮಾತ್ರ ಇರುತ್ತೆ ಆ ಬಳಿಕ ನಿಮ್ಮ ಆಯೋಜಕರ ತೀರ್ಮಾನ ಅದೇನಾಗಿರುತ್ತೆ ಅದು ತೆಗೆದುಕೊಳ್ಳಿ ದಯವಿಟ್ಟು ಪಂದೆಡುವರ ಶಿರೋದಲ್ಲಿ ಪ್ರಾರಂಭಿಸಿಯನ್ನು ಕೇಳಿಕೊಳ್ತಾ ಇದ್ದೇವೆ ಸರ್ ಬ್ಯಾಟ್ಸ್ಮನ್ಗಳು ಜನನಿ ತಂಡದವರು ಇಮಿಡಿಯೇಟ್ಲಿ ಆಗಿ ಬ್ಯಾಟ್ಸ್ಮನ್ಗಳು ಬರಬೇಕು ಟಾಸ್ ಆಗಿ ಐದು ನಿಮಿಷಗಳಾಗಿದೆ ಅಲ್ಲಿ ನಮಗೆ ದಯವಿಟ್ಟು ಸಹಕರಿಸಿಕೊಳ್ಬೇಕಾಗುತ್ತೆ ಅಲ್ಲಿ ಇಮಿಡಿಯೇಟ್ಲಿ ಪಂದಡವನ್ನು ಪ್ರಾರಂಭಿಸಿ ಕರೆ ನೀಡ್ತಾ ಇದ್ದಾವೆ ಕೂಡ ಸರ್ ಆರ್ಗಿನ ಸರ್ ಸರ್ ದಯವಿಟ್ಟು ಪಂದ್ಯವನ್ನು ಪ್ರಾರಂಭಿಸಿ ಅಲ್ಲಿ ಟಾಸ್ ಆಗಿ ಐದು ನಿಮಿಷಗಳಾಗಿದೆ ಸಾರ್ ಬನ್ನಿ ಸರ್ ಮ್ಯಾಚ್ ಮುಂದುವರಿಸಿ ಬನ್ನಿ 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 ಬೇಗ ಅಲ್ಲಿ ಜನನಿ ಕ್ರಿಕೆಟ್ ಸ್ಥಳದ ದಾಡಿಗರು ಎಂಟಿನ ಪಡೆದುಕೊಳ್ಳಬೇಕಾಗುತ್ತೆ ಅಲ್ಲಿ ಬಿರಸಿರಾಚುಗಾರರು ಇವಾಗ ಎಂಟ್ರಿಯನ್ನು ಪಡೆದಿದ್ದಾರೆ ಸರ್ ಅಲ್ಲಿ ವಿ ಎಚ್ ಸ್ಟ್ರೈಕರ್ಸ್ ಅವರೇ ಅಲ್ಲಿ ಪದೇ ಪದೇ ಚರ್ಚೆ ಮಾಡುವಂತೆಲ್ಲ ಶಿರಾತ್ ಅಲ್ಲಿ ಪಂದ ಪ್ರಾರಂಭಿಸಬೇಕಾಗುತ್ತೆ ಅಲ್ಲಿ ಅಂಪೈರ್ಸ್ಗಳು ರೂಪೇಶ್ ಶಾಲಿಗ್ರಾಮ ತೀರ್ಪುಗಾರಿಕೆ ವಿಭಾಗದಲ್ಲಿ ಸರ್ ಇಮಿಡಿಯೇಟ್ಲಿ ಪಂದಡ ಸರ್ ಹದಿನೇಳು ನಿಮಿಷ ಇರುತ್ತೆ ನೀವೇ ಟೈಮಿಂಗ್ಸ್ ಅನ್ನ ಕೌಂಟ್ ಮಾಡ್ಕೋಬೇಕಾಗುತ್ತೆ ಆ ಒಳಗಾಗಿ ಪಂದಡ ಮುಗಿಸ್ಕೊಳ್ಬೇಕಾಗ ಮೊದಲ ಇನ್ನಿಂಗ್ಸ್ನ ಇವತ್ತು ಬೇಗ ಆಡಿ ರಾಯಡು ಮತ್ತೆ ಬಸವ ಸಾರಿ ಭಾಷಾ ಬಿರುಸಿನ ಎಂಟ್ರಿ ಎಂಟಿಗನ್ನ ಪಡೆದಿದ್ದಾರೆ ಎಸುಗಾರಿಕಾ ಭಾಗದಲ್ಲಿ ದರ್ಶನ್ ಅವರು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊದಲನ್ನ ಮೊದಲ ಎಸುಗಾರಿಕೆ ಭಾಗದಲ್ಲಿ ದರ್ಶನ್ ಆರೋಗ್ಯ ಭಾಗದಲ್ಲಿ ಸರ್ ಟೈಮರ್ ಸ್ಟಾರ್ಟ್ ಆಗಿದೆ ಮ್ಯಾಚ್ ಮ್ಯಾಚನ್ನು ನಡೆಸಬೇಕಾಗುತ್ತೆ ದರ್ಶನ್ ಅವರೇ ಓಕೆ ಲೆಟ್ಸ್ ಪ್ಲೇ ಮೊದಲ ಚೆಂಡು ಬಹಳಷ್ಟು ರೀತಿ ಹೊಡೆತ ಕವರ್ಸ್ ಮೇಲ್ ಭಾಗದಲ್ಲಿ ನೋಡುವ ದಾಖಲಿಸ್ತಾ ಇದ್ದಾರೆ ಹೊಂದೋಟದ ಸೇರ್ಪಡೆ ಕೂಡ ಅಂಕಿಅಂಶ ಹೊಟ್ಟೆಯನ್ನು ತಲುಪುವ ಮುಖಾಂತರವಾಗಿ ಖಾತೆ ಇವಾಗ ಆರಂಭಿಸ್ತಾ ಇದ್ದಾರೆ ಈ ನಡುವೆ ಸೇರ್ಕಾಂತ ಎರಡನೇ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ ಕೂಡ ಮೂರನೇ ಬಾರಿ

ಮತದರ್ಶ ಬಹಳಷ್ಟೊಂದು ವಿಶಿಷ್ಟ ಶೈಲಿ ಹೊರತಾ ತನ್ಮೂಲಕವಾಗಿ ಸ್ಲಿಪ್ ಮೇಲ್ ಭಾಗದಲ್ಲಿ ಸಿಮಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ ಬೌಂಡ್ರಿ ರಾಯಾಡು ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದಾರೆ ಆಲ್ರೌಂಡರ್ ಆಟವನ್ನು ಆಡುವಂತಹ ಆಟಗಾರ ರಾಯಾಡು ಮೊದಲ ಬೌಂಡ್ರಿ ದಾಖಲಿಸುವ ಮುಖಾಂತರವಾಗಿ ತಂಡದ ಒಟ್ಟುವರಿ ಗಳಿಕೆ ಇವಾಗ ಹಾರಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ದರ್ಶನ್ ಎಸ್ ಅಂತ ಚೆಂಡು ಶಾರ್ಟ್ ಲಕ್ ಮಲ್ ಭಾಗದಲ್ಲಿ ನೆರೆ ಗುರಿಸ ಆಗ್ತಾ ಇಲ್ಲ ಒಂದೊಡದ ಸೇರ್ಪಡೆ ಆಗ್ತಾ ಇದೆ ತಳದ ಒಟ್ಟುವರೆಗಳಕ್ಕೆ ಏಳು

ಬೌಲರ್ ವಿಭಾಗದಲ್ಲಿ ವೇಣುರನ್ನು ಪರಿಚಯಿಸ್ತಾ ಇದ್ದಾರೆ ವೇಣು ವೇಣು ಚೆಂಡು ಡಿಪಾಯಿಂಟ್ ಮಾಲ್ ಭಾಗದಲ್ಲಿ ದಾಖಲಿಸಿದ್ರು ಒಂದು ದೊಡ್ಡದ ಸೇರ್ಪಡೆ ತಂಡದ ಒಟ್ಟುವರೆಗಳಿಕೆ ಎಂಟು ಈ ನಡುವೆ ವೈಟ್ ಬಾಲ್ ಸೂಚನೆ ರವಾನ ಕಾಣ್ತಾ ಇದೆ ತಂಡದ ಒಟ್ಟುವರಿಗಳಿಗೆ ಒಂಬತ್ತು ಈ ನಡುವೆ ನೆಟ್ಟನರ ಹೊಡೆತ ದಾಖಲಿಸುವಂತ ಪ್ರಯತ್ನ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಹೊಂದೋಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ ಆ ಹೊಂದೋಟದ ಮುಖಾಂತರವಾಗಿ ತಂಡದ ಒಟ್ಟುವರಿಗಳಿಗೆ ಹತ್ತು ಎರಡನೂರ ಚಾಲ್ತಿಯಲ್ಲಿ ವೇಣು ಅಸಿಗಾರಿಕೆ ಕಾಯಕ ಮಾಡ್ತಾ ಇದ್ದಾರೆ

ಪ್ಲಸ್ ರನ್ ಔಟ್ ಆಗಿ ಮನವಿ ನೀಡ್ತಾ ಇದ್ದಾರೆ ಕೂಡ

ಹಲೋ ದಯವಿಟ್ಟು ಯಾರ ನಂದು ಬ್ಲೂ ಕಲರ್ ಹ್ಯಾಟ್ ಎತ್ಕೊಂಡಿದ್ರೆ ದಯವಿಟ್ಟು ಕೊಟ್ಬಿಡ್ಬೇಕು ಸ್ವಾಮಿ ಶರಣಮ್ಮಯ್ಯಪ್ಪ ಅಮಿಗೋಸ್ ಅಂತ ಒಂದು ಹ್ಯಾಟ್ ಕಳ್ದೋಗಿದೆ ಬ್ಲೂ ಕಲರು ಎಲ್ಲಾರನ್ನೂ ಕೇಳ್ತಾ ಇದೀನಿ ದಯವಿಟ್ಟು ಪ್ಲೀಸ್ ಸ್ವಾಮಿಗಳೇ ಯಾರಣ್ಣ ನಮ್ಮ ಹ್ಯಾಟ್ ಎತ್ತಿದ್ರೆ ಕೊಟ್ಬಿಡಿ ವಾಪಸ್ಸು

ಫೀಲ್ಡ್ ರೆಡಿ ಮಾಡ್ಕೊಬೇಕು उमेशಣ್ಣ ಅವರು ಟೈಮ್ ಆಯ್ತು ಟೈಮ್ ಇಲ್ಲ ಬೇಗ 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 ಫೀಲ್ಡ್ ಸೆಟ್ ಮಾಡ್ಕೊಬೇಕು हेलो ಚೆಕ್ ಕಳದ ಪಂದಿದ ಮ್ಯಾನ್ ಆಫ್ ದಿ ಮ್ಯಾಚ್ ರೈಡು ಚೆಕ್ ಚೆಕ್ ರೈಡು ಸರ್ ಕಳದ ಪಂದಿದ ಮ್ಯಾನ್ ಆಫ್ ದಿ ಮ್ಯಾಚ್ ಸಾಗರ್ ಸಾಗರ್ ಸ್ವಾಮಿ రాయుడు సార్ కళద పందిదో రాయుడు రాయుడు కళద పందిద మ్యాన్ ఆఫ్ ద మ్యాచ్ వేగ వేగ ఫీల్డ్ సెట్ మాడ్బేకో ఫీల్డ్ సెట్ ಮಾಡಿ సార్ వేగ వేగ

ಆ್ಯಂಡ್ ಸಿ ಟು ಚಿಕನ್ ವತಿಯಿಂದ ಗಿಫ್ಟ್ ಆ್ಯಂಪರ್ ಬರ್ತಾ ಇದೆ ಇಲ್ಲಿ ಐನೂರು ರೂಪಾಯಿಗಳ ಗಿಫ್ಟ್ ಆ್ಯಂಪರ್ ಜೊತೆಗೆ ಐವತ್ತು ಪರ್ಸೆಂಟ್ ಆಫರು ಸಿ ಟು ಚಿಕನ್ ತಿನ್ನಿ ಅಂತ ಹೇಳ್ತಾ ಈಗ ಮ್ಯಾನ್ ಆಫ್ ದ ಮ್ಯಾಚ್ ರಾಯ್ಡು ಅವರು ಅಣ್ಣ ಉಲ್ಟಾ ಈ ಕಡೆ ಮ್ಯಾಚ್ ಆನ್ ಆಗ್ತಾ ಇದೆ ಮ್ಯಾಚ್ ಪ್ರಾರಂಭ ಸಿಂಗಲ್ಸ್ ಅನ್ನು ಪಡೆಯುವಂತ ಪ್ರಯತ್ನ ಯಶಸ್ವಿ ಆಗ್ತಿದ್ರೆ ಇಲ್ಲಿ ಓ ಓಟ ಬರ್ತಾ ಇದೆ ಇಲ್ಲಿ ಸೂಪರ್ ಬೌಲಿಂಗ್ ಸುನಿ ಅಪ್ಪುನ ಕಟ್ ಆಗ್ತಿದ್ದಾರೆ ಡಾಟ್ ಬಾಲ್ ಆಗ್ತಿರೋದು ಎರಡು ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಗಳು ಆಗ್ತಿರೋದು ಸುನಿಲ್ ಅವರು ವಿಕೆಟ್ ಗೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ಪ್ರಶಾಂತ್ ಅವರ ರೋಷನ್ ಅವರು ವೈಟ್ ಬಾಲ್ ರೋಷನ್ ಅವರು ಸುನಿಲ್ ಅವ್ರಿಗೆ ಒಂದು ವಿಕೆಟ್ ಎರಡ್ ಸಾವಿರ ಕೊಡ್ತಾ ಇದ್ರೆ ಇಲ್ಲಿ ಕಾದ್ ನೋಡ್ಬೇಕಿದೆ ಕಟ್ ಬರುತ್ತೆ ಈ ಕಡೆ ಬೌಂಡ್ರಿ ನಾ ತಡಿಲಿಲ್ಲ ಇಬ್ಬರು ಫೀಲ್ಡರ್ಸ್ ನಡುವೆ ಒಂದಾಣಿಕೆ ಕೊರತೆ ನೀನ್ ತಡಿತೀಯಾ ಅಂತ ನಾನು ನಾನ್ ತಡಿತೀಯ ಅಂತ ನೀನು ಒಟ್ಟಾರೆ ಬಂತು ಇವಾಗ ಬೌಂಡ್ರಿ

ಮುದ್ದಿನ ಮ್ಯಾಚ್ ಕ್ಯಾಚ್ ಹಿಡಿದ್ರೆ ರೋಷನ್ ಅವರು ಐದು ಸಾವಿರ ಕೊಡು ಓಕೆ ಮುದ್ದಿನ ಮ್ಯಾಚ್ ಅವರು ಕ್ಯಾಚ್ ಹಿಡಿದ್ರೆ ಐದು ಸಾವಿರ ಮಾಡ್ತಾ ಇದಾರೆ ಪ್ರಶ್ ರೋಷನ್ ಅವರಿಂದ ಇದು ವೈಟ್ ಬಾಲ್ ಆಗುತ್ತೆ ಪಾಯಿಂಟ್ ಬರುತ್ತೆ ಸಿಮಾರಿಕೆ ಅಂಚಿನಲ್ಲಿ ಒಳ್ಳೆ ಫೀಲ್ಡಿಂಗ್ ಮಾಡ್ತಿರೋದು ಸಿಂಗಲ್ಸ್ ಬರ್ತಾ ಇದೆ ಇಲ್ಲಿ ಇದು ಫೈನ್ ಬೌಂಡ್ರಿ ಬ್ರಿಲಿಯಂಟ್ ನಾಲ್ಕು ರನ್ ಫುಲ್ ಶಾಟ್ ಬಂತು ಇವಾಗ ಬೌಂಡ್ರಿ ಅಪ್ಪು ಅವರ ಬ್ಯಾಟ್ ನ ಮುಖಾಂತರವಾಗಿ ಬರ್ತಾ ಇಲ್ಲ ಡಾಟ್ ಬಾಲ್ ಆಗುತ್ತೆ ನಾನ್ ಸೆಕೆಂಡ್ ಇರುವಂತ ಸಾಗರ್ ಅವರು ರನ್ ಅನ್ನು ಪಡೆಯುವಂತಹ ಪ್ರಯತ್ನ ಇದರಲ್ಲಿ

ಯಾವುದೇ ವಿಕೆಟ್ ನಷ್ಟವಿಲ್ಲದೆ ನಾಳೆ ಮ್ಯಾಚ್ ಇರೋರು ಬೇಗ ಬನ್ನಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮೊದಲನೇ ಮ್ಯಾಚ್ ಟಾಸ್ ಆಗುತ್ತೆ ಸೊ ಇವಾಗ ಒಂದು ವಿಕೆಟ್ಗೆ ರೋಷನ್ ಅವರು ಎರಡು ಸಾವಿರ ಕೊಡ್ತಿದಾರಾ ಓಕೆ ಯಾರು ಬೌಲರ್ಗೆ ಬೌಲರ್ಗಿದ್ರಾ ಮ್ಯಾಚ್ ಹೋಗಿ ಮಾತ್ರ ಒಂದು ಕ್ಯಾಚ್ ಹಿಡಿದ್ರೆ ಐದು ಸಾವಿರ ರೋಷನ್ ಅವ್ರ ಕಡೆಯಿಂದ ಮೊದ್ದಿನ ಮ್ಯಾಚು ಒಂದು ಕ್ಯಾಚು ऐसी सवि बोलर दर्शन वैट आगते वैट बॉल आगते ओट बर्ता है ಸಿಂಗಲ್ಸ್ ಪಡ್ಕೊಳ್ತಾರೆ ಒಂದ್ ರನ್ ಬರುತ್ತೆ ಇವಾಗ ಓಟ ಬರ್ತಾ ಇದೆ ಮ್ಯಾಚ್ ಮುಂದುವರಿಸಿ ಎರಡು ಕ್ಯಾಚ್ ಶಾಟ್ ಹೊಡೆಯುವಂತ ಪ್ರಯತ್ನ ಮಿಸ್ ಫೀಲ್ಡ್ ಆಗ್ತಿದೆ ಸಿಂಗಲ್ಸ್ ಅನ್ನ ಪಡ್ಕೊಂಡಿದ್ದಾರೆ ಓಟ ಬರ್ತಾ ಇದೆ ಒಂದು ರನ್ ತಂಡದ ಮೊತ್ತ ಹದಿನೇಳು ಸೆವೆಂಟೀನ್ ಮುದ್ದಿನ ಮ್ಯಾಚು ಕ್ಯಾಚ್ಗೆ ಐದು ಸಾವಿರ ರೋಷನ್ ಅವರಿಂದ ಕ್ಯಾಚ್ ಬರುತ್ತಾ ರೋಷನ್ ಅಂತೂ ಕಾಯ್ತಾ ಇದ್ದಾರೆ ಫೋನ್ ಫೋನ್ಪೇ ಬರುತ್ತಾ ಚಾಟಿಲಿ ನೇರ ಗುರಿ ಆಘಾತ ಆಗ್ತಿತ್ತು ಒಂದು ರನ್ ವೈಸ್ ಸ್ಪೋರ್ಟ್ಸ್ ನ ತಂತ್ರಜ್ಞರು ಊಟ ತಿಂಡಿ ನಿದ್ದೆ ಬಿಟ್ಟು ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇದು ಡೈರೆಕ್ಟ್ ಇಟ್ ಆಗಿದ್ರೆ ಆಘಾತ ಬಲವಾದಂತಹ ಅಪೀಲ್ ಇದೆ ಪುರಸ್ಕಾರ ಇದೆಯಾ ಪುರಸ್ಕಾರ ಟಿವಿ ಅಂಪೈರ್ ಎಂಪೈರ್ ಬರ್ತಿದ್ದಾರೆ ಯಾವ ನಿರ್ಣಯ ಬರುತ್ತೆ ಕಾದ್ ನೋಡ್ಬೇಕಿದೆ ನಿರ್ಣಯಕ್ಕೆ ಕಾಯ್ತಾ ಇದಾರೆ ಇಲ್ಲಿ ಟಿವಿ ಅಂಪೈರ್ ನಿರ್ಣಯನ ತೋರಿಸ್ತಾರೆ ಔಟ್ ಔಟ್ ಅಂಪೈರ್ ಇದಾರೆ ಅಂಪೈರ್ ಚೆಕ್ ಮಾಡಿದ್ದಾರೆ ನ ನಬ್ರೀಸ್ ಅವರು ಬಹಳ ಉಪವಾಸದಿಂದ ಇದ್ದಾರೆ ಪಾಪ ಊಟನೇ ಮಾಡ್ತಿಲ್ಲ ಅವರು ತಂತ್ರಜ್ಞರಿಗೆ ಕೂಡ ಕೆಲ್ಸ ಚಿಳಿ ಬಿತ್ಲು ಮಳೆ ಲೆಕ್ಕಿಸದೆ ಸ್ಪೆಷಲಿ ತಬ್ರೇಜ್ ಅಂತೂ ಬಹಳ ಖುಷಿಯಾಗಿದ್ದಾರೆ ಹೊಸ ಬ್ಯಾಟರ್ ಬಂದಿರೋದು ಇವಾಗ ಹೊಸಕ್ಕಾಗಿತ್ತು ಓಹೋ ಸುಪಾಪ್ ಥರ್ಡ್ ಮ್ಯಾನ್ ರೀಜನ್ ಅಲ್ಲಿ ಗ್ಯಾಪ್ ಅಲ್ಲಿ ಬಂದು ಅನೂಪ್ ಬೌಂಡ್ರಿ ತಗೊಂಡಿದ್ದು ಅಪ್ಪು ಕ್ಷಮಿಸಿ ಬಾಲ್ವಿದೆ ಪುರಸ್ಕಾರ ಇದೆಯಾ ಇಲ್ಲಿ ಪುರಸ್ಕಾರ ಇಲ್ಲ ಎರಡು ಓವರ್ಗಳ ನಂತರ ಇಪ್ಪತ್ತ ಎರಡು ಒಂದು ವಿಕೆಟ್ ನಷ್ಟಕ್ಕೆ ಮೂರು ಓವರ್ಗಳ ನಂತರ ಆಫ್ಟರ್ ತ್ರೀ ಓವರ್ಸ್ ಟ್ವೆಂಟಿ ಟೂ ರನ್ಸ್ ಆರ್ ರನ್ ಯು ವಾಚಿಂಗ್ ಸಿ ಸಿ ಎಚ್ ದೀಪೋರ್ಗೆ ಒಂದು ವಿಕೆಟ್ ಅನ್ನು ತಗೊಂಡ್ರೆ ಸಿ ಅವರು ಎರಡು ಸಾವಿರ ಕೊಡ್ತಾ ಜೆ ಸಿ ಅವರು ಒಂದು ವಿಕೆಟ್ ಎರಡು ಸಾವಿರ ದೀಪ ಅವ್ರಿಗೆ ಒಳ್ಳೆ ಬೌಲಿಂಗ್ ಇದು ಒಳ್ಳೆ ಬೌಲಿಂಗ್ ಇದು ಓಟ ಬರ್ತಾ ಇಲ್ಲ ಡಾಟ್ ಬಾಲ್ ಆಗತ್ತೆ ಇದು ಬೌಂಡ್ರಿ ಔಟ್ ವಿಕೆಟ್ ಆಘಾತ ಆಗುತ್ತೆ ಬಲವಾಗಿ ಹೊಡೆಯುವಂತ ಪ್ರಯತ್ನ ಮಾಡಿದ್ದು ಅಲ್ಲಿ ಅನೂಪ್ ಅವರು ಬೌಂಡ್ರಿ ಔಟ್ ಸೆಲ್ಫ್ ಸೂಸೈಡ್ ವಿಕೆಟ್ ಆಘಾತ ನಂಬರ್ ಎರಡನೇ ವಿಕೆಟ್ ಪತನ ಆಗಿರೋದು ಹೊಸ ಬ್ಯಾಟರ್ ಬಂದಿದೆ ಎರಡು ವಿಕೆಟ್ ಒಂದು ಒಂದ್ ವಿಕೆಟ್ಗೆಲ್ವಾ ಎರಡು ಸಾವಿರ ಇದು ಎರಡು ವಿಕೆಟ್ಗೆ ಕಿರಣ್ ಅವರು ಐದು ಸಾವಿರ ಕೊಡ್ತಾ ಇದ್ದಾರೆ ಈಗಾಗ್ಲೇ ಒಂದ್ ವಿಕೆಟ್ ತಗೊಂಡಿದ್ದಾರೆ ಓಟ ಬರ್ತಾ ಇದೆ ಒಂದು ರನ್ ಪಿಚ್ ಮಲ್ಲೇಶ್ ಎಲ್ಲಿದ್ದೀರಾ ಊಟ ಮಾಡಿ ಬನ್ನಿ ಸೊಂದರ್ತೆ ಚೆಂಡೋಟ ಬರ್ತಾ ಇಲ್ಲ ದೀಪುಗೆ ಒಂದು ವಿಕೆಟ್ ಎರಡು ಸಾವಿರ ಬಂದಿದೆ ಇನ್ನೆರಡು ವಿಕೆಟ್ ತಗೊಂಡ್ರೆ ಐದು ಸಾವಿರ ಬರ್ತಾ ಇದೆ ಕಿರಣ್ ಅವರಿಂದ ಸಿಂಗಲ್ಸ್ ಬರುತ್ತೆ ನೋ ಬೌಲರ್ ಸರ್ ಲೆಗ್ ಬಾಯ್ಸ್ ನೋ ಲೆಗ್ ಬಾಯ್ಸ್ ಅಂಪೈರ್ಗೆ ಬಾಲ್ ಅದ್ದಿನ ದಿನಕಂದಿನ ಮುದ್ದಿನ ಅಂಪೈರ್ ರಾತ್ರಿ ಹನ್ನೊಂದುವರೆ ಆದ್ರೂ ಸಮಯ ಹನ್ನೊಂದುವರೆ ಅಂಪೈರ್ ಕಣ್ಣುಗಳು ಮಾತ್ರ ತೀಕ್ಷ ಮುದ್ದಿನ ಮ್ಯಾಚು ಕ್ಯಾಚ್ ಹಿಡಿದ್ರೆ ಐದು ಸಾವಿರ ಗ್ರೌಂಡ್ ಶಾಟ್ ಬರ್ತಾ ಇದೆ ಕ್ಯಾಚ್ ಸಿಗ್ತಾ ಇಲ್ಲ ಐದು ಸಾವಿರ ಬರ್ತಾ ಇಲ್ಲ ಮುದ್ದಿನ ಮ್ಯಾಚ್ ಐದು ಸಾವಿರ ಕೊಡಿ ಇಲ್ಲಿ ಸಿಂಗಲ್ಸ್ ಬರುತ್ತೆ ಸರ್ ಬೌಂಡ್ರಿನ ಸಿಂಗಲ್ ಅದು ಸಿಂಗಲ್ ಇಪ್ಪತ್ತಾ ಆರು ಇಪ್ಪತ್ತಾರು ಎರಡು ವಿಕೆಟ್ ನಷ್ಟಕ್ಕೆ ನಾಲ್ಕು ಓವರ್ಗಳ ಹತ್ರ నాలుగు ఓవర్ ల నర ఇప్ప నోబాల్ కౌంటెడ్ జస్ట్ వన్ మినిట్ సార్ ಎಷ್ಟಪ್ಪ ರನ್ ಹೇಳಪ್ಪ ಇಪ್ಪತ್ತಾರು ಇ ಕರೆಕ್ಟ್ ಆಗ ಹಾಕಿದ್ದಾರೆ ರನ್ ಕರೆಕ್ಟ್ ಇದು ಡೈರೆಕ್ಟ್ ಹಿಟ್ ಆಗ್ತಿದೆ ಬ್ರಿಲಿಯಂಟ್ ಕೀಪಿಂಗು ಔಟ್ಸ್ ಸರ್ ಪ್ರೀತು ಅವರು ಒಂದು ವಿಕೆಟ್ಗೆ ಐದು ಸಾವಿರ ಓಕೆ ಡನ್ ಕಾಮಿಟ್ರಿ ಡನ್ ಆಗಿದೆ ಪಂದ್ಯಾಟ ಆಡಿ ಸರ್ ಕಾಮಿಟ್ರಿನ ಮಾಡೋದಿಲ್ಲ ಥ್ಯಾಂಕ್ ಯು ನಾಳೆ ಸಿಗೋಣ ಬಾ ಬಾಯ್